ಎಂಪಿ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ನಾನು ಅಪೂರ್ವ ಕಾರಂತ್. ಮುಖ್ಯಮಂತ್ರಿಗಳೇ ರಾಜ್ಯದ ಎಲ್ಲ ಪತ್ರಕರ್ತರಿಗೂ ಆರ್ಥಿಕ ಪ್ಯಾಕೇಜ್ ಬಿಡುಗಡೆ ಮಾಡಿ. ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ನ ರಾಜ್ಯ ಉಪಸಂಘಟನಾ ಕಾರ್ಯದರ್ಶಿ ಶ್ರೀ ಬಸವರಾಜ ಮನವಿ. ಹೌದು, ಕರೋನಾ ಮಹಾಮಾರಿ ವಕ್ಕರಿಸಿದ ಪರಿಣಾಮವಾಗಿ ಎಲ್ಲಾ ಕ್ಷೇತ್ರಗಳಲ್ಲಿ ದುಡಿಯುತ್ತಿರುವ ವರ್ಗದವರಿಗೆ ಸಾಕಷ್ಟು ನಷ್ಟ ಉಂಟು ಮಾಡಿ ಬದುಕು ಬೀದಿಗೆ ಬರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಹಗಲು ಇರುಳು ಚಳಿ ಗಾಳಿ ಬಿಸಿಲು ಮಳೆ ಎನ್ನದೆ ಪಟ್ಟಭದ್ರ ಹಿತಾಸಕ್ತಿಗಳ ಷಡ್ಯಂತ್ರಗಳ ನಡುವೆ ಸಾಕಷ್ಟು ಸವಾಲುಗಳ ಮಧ್ಯೆ ದುಡಿಯುತ್ತಿರುವ ಎಲ್ಲ ದೈನಂದಿನ ಪಾಕ್ಷಿಕ ಮಾಸಿಕ ಪತ್ರಿಕೆಗಳ ಮುದ್ರಣ ದೃಶ್ಯ ಮಾಧ್ಯಮಗಳು ಹಾಗೂ ಅಧಿಕೃತ ಯೂಟ್ಯೂಬ್ ಮತ್ತು ವೆಬ್ ಲಿಂಕ್ ಪೇಜ್ ನ್ಯೂಸ್ಗಳಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತಿರುವ ಕರ್ನಾಟಕ ರಾಜ್ಯದ ಎಲ್ಲ ಪತ್ರಕರ್ತರು ತುಂಬಾನೇ ಕಷ್ಟದಲ್ಲಿದ್ದು ಸಾಕಷ್ಟು ನಷ್ಟದಲ್ಲಿದ್ದಾರೆ ಮತ್ತು ದಿನನಿತ್ಯ ಜೀವನ ನಿರ್ವಹಣೆ ಕುಟುಂಬ ನಿರ್ವಹಣೆಗೂ ತೊಂದರೆ ಆಗುತ್ತಿದೆ. ಆದರೂ ಸಹ ರಾಜ್ಯದೆಲ್ಲ ಪತ್ರಕರ್ತರು ಸಹ ತನ್ನ ಆರೋಗ್ಯದ ಹಿತಾಸಕ್ತಿಯನ್ನು ಲೆಕ್ಕಿಸದೆ ಕರೋನಾ ವಿರುದ್ಧ ಮುಂಚೂಣಿ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಇತ್ತೀಚೆಗೆ ವಿವಿಧ ಕ್ಷೇತ್ರಗಳಲ್ಲಿ ದುಡಿಯುತ್ತಿರುವ ಶ್ರಮಿಕ ವರ್ಗದವರಿಗೆ ವಿಶೇಷ ಆರ್ಥಿಕ ಸಹಾಯ ಪ್ಯಾಕೇಜ್ ಬಿಡುಗಡೆ ಮಾಡಿದ್ದಾರೆ. ಇಂತಹ ವರ್ಗಗಳಲ್ಲಿ ರಾಜ್ಯದ ಎಲ್ಲ ಪತ್ರಕರ್ತರನ್ನು ಕೈಬಿಟ್ಟಿರುವುದು ತುಂಬಾನೇ ಖಂಡನೀಯವಾಗಿದೆ. ಆದ್ದರಿಂದ ಇಂದು ರಾಜ್ಯಾಧ್ಯಕ್ಷರು ಟಿ ಶಿವಕುಮಾರ್ ನಾಗರನವಿಲ್ ನೇತೃತ್ವದ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ನ ರಾಜ್ಯ ಉಪಸಂಘಟನಾ ಕಾರ್ಯದರ್ಶಿ ಶ್ರೀ ಬಸವರಾಜ್ ಮಾತನಾಡಿ, ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ವಾರ್ತಾ ಇಲಾಖೆ ಸಚಿವರು ರಾಜ್ಯದ ಎಲ್ಲ ವರ್ಗಗಳ ಪತ್ರಕರ್ತರಿಗೂ ವಿಶೇಷ ಆರ್ಥಿಕ ಸಹಾಯ ಪ್ಯಾಕೇಜ್ ಬಿಡುಗಡೆ ಮಾಡಬೇಕೆಂದು ಒತ್ತಾಯ ಮಾಡಿದ್ದಾರೆ. ಎಲ್ಲ ಸುದ್ದಿ ಮಾಧ್ಯಮ ಮತ್ತು ಮುದ್ರಣ ಮಾಧ್ಯಮ ಮತ್ತು ವಾರಪತ್ರಿಕೆ ಮತ್ತು ಯೂಟ್ಯೂಬ್ ವರದಿಗಾರರು ಮತ್ತು ಸಾಮಾಜಿಕ ಜಾಲತಾಣದ ಎಲ್ಲ ವರದಿಗಾರರು ಮಾಡ್ತೀವಿ, ಸದಾ ಕ್ರಿಯಾಶೀಲತೆಯಿಂದ ಇರ್ತೀವಿ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ವಾರ್ತಾ ಇಲಾಖೆ ಸಚಿವರು ಅದು ಯಾವ ರೀತಿ ನಮ್ಮ ಒಂದು ಪತ್ರಕರ್ತರ ಸಮೂಹನ ಕೈಬಿಟ್ಟರು ನನಗಂತೂ ಗೊತ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಇವತ್ತು ಸಾಕಷ್ಟು ಹೋರಾಟಗಳಿಂದ ಮಾಡಿ ತಾವು ಮುಖ್ಯಮಂತ್ರಿ ಗಾದಿಗೆ ಬಂದಿದ್ದೀರಾ, ಅದ್ರ ಬಗ್ಗೆ ಹೆಮ್ಮೆ ಇದೆ. ಆದರೆ ಅದನ್ನು ಜನರಿಗೆ ಮತ್ತು ತೋರಿಸಿರ್ತಕ್ಕಂಥವರು ಬೇರೆ ಯಾರೂ ಅಲ್ಲ, ಅದು ನಮ್ಮ ಪತ್ರಕರ್ತರು. ವಿಶೇಷವಾಗಿ ನಮ್ಮ ಪತ್ರಿಕೋದ್ಯಮ ಕ್ಷೇತ್ರ ಅಂತಕ್ಕಂಥದ್ದಕ್ಕೆ ನಾವು ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಟ್ಟಿದ್ದೇವೆ. ನಿಮ್ಗೊಬ್ರಿಗೆ ಅಲ್ಲ, ಯಾರಿಗೇ ಆಗಲಿ, ಯಾವುದೇ ವ್ಯಕ್ತಿಗಾಗಲಿ, ಒಬ್ಬ ವ್ಯಕ್ತಿ ಉನ್ನತ ಮಟ್ಟಕ್ಕೆ ಹೋಗಿದ್ದಾನೆಂದರೆ ಅದಕ್ಕೆ ಕಾರಣ ನಮ್ಮ ಮಾಧ್ಯಮಗಳು. ಹಾಗಾಗಿ ತಾವು ನಮ್ಮನ್ನೇ ಬಿಟ್ಬಿಟ್ರೆ ನಮಗೆ ಇವತ್ತು ಸಾಕಷ್ಟು ಒಪ್ಪತ್ತಿನ ಊಟಕ್ಕೂ ಸಹ ಸಾಕಾಗಿದೆ, ಸಾಕಷ್ಟು ಬಡತನದಿಂದ ಇದ್ದೀವಿ, ಸಾಕಷ್ಟು ಸಾಲ ಸೌಲಭ್ಯಗಳಿಂದ ಬಳಲ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲೂ ಸಹ ನಮ್ಮ ಆರೋಗ್ಯವನ್ನು ಲೆಕ್ಕಿಸದೆ, ತಮ್ಮ ಕುಟುಂಬದ ಹಿತಾಸಕ್ತಿಯನ್ನು ಲೆಕ್ಕಿಸದೆ ನಾವು ಸಮಾಜದಲ್ಲಿರ್ತಕ್ಕಂಥ ಹಂಕುಟಂಕುಗಳನ್ನ, ಒಂದು ಸಮಸ್ಯೆಗಳನ್ನ, ಇಂಥ ಒಂದು ಕೊರೋನಾ ಅಂತಕ್ಕಂಥ ಮಹಾಮಾರಿಯ ನಡುವೆಯೂ ಅದನ್ನು ಉಳಿದ ಸೆಣಸಾಟವನ್ನು ನಡೆಸಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಅಲ್ಲಿರ್ತಕ್ಕಂಥ ಸ್ಥಳೀಯ ಜಿಲ್ಲಾಡಳಿತಕ್ಕೆ, ತಾಲೂಕು ಆಡಳಿತಕ್ಕೆ, ಜನಪ್ರತಿನಿಧಿಗಳಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಗಮನಕ್ಕೆ ತಗೋಬರ್ತಾ ಇದ್ದೀವಿ, ಸಮಸ್ಯೆಗಳನ್ನ ಬಗೆಹರಿಸ್ತಾ ಇದ್ದೀವಿ. ಇಂಥ ಒಳ್ಳೆ ಕೆಲಸ ಮಾಡ್ತಕ್ಕಂಥ ನಮ್ಮ ಪತ್ರಕರ್ತರಿಗೆ ತಾವು ಪ್ಯಾಕೇಜಿಂದ ಬಿಟ್ಟಿರ್ತಕ್ಕಂಥದ್ದು ಒಂದು ರೀತಿ ತುಂಬ ಖಂಡನೀಯ. ನಾವು ಏನು ಟಿಶ್ಯೂ ಪೇಪರ್ ಅಂತ ತಿಳ್ಕೊಂಡಿದ್ದೀವಿ ಅಂದ್ರೆ ಯೂಸ್ ಮಾಡ್ಕೊಂಡು ಕೈ ಬಿಡೋದಕ್ಕೆ, ನೀವು ಕೊಡ್ತಕ್ಕಂಥ ಏನು ಜಾಹೀರಾತುಗಳು ಮತ್ತು ಇವನ್ನ ಬಿಲ್ಗಳು ಕೊಡೋದ್ರಲ್ಲಿ ಒಂದು ಸಲ ಜಾಹೀರಾತು ಕೊಟ್ಟರೆ ಅದನ್ನು 6 ತಿಂಗಳು ನಾವು ಅಲೆಯಬೇಕಾಗುತ್ತೆ ನಿಮ್ಮಲ್ಲಿರ್ತಕ್ಕಂಥ ಬಿಲ್ ತೊಗೊಳಕ್ಕೆ. ಓಕೆ, ನಮ್ಮ ಕೆಲಸ ನಾವು ಮಾಡ್ತೀವಿ. ಆದರೆ ಈಗಿನ ಸಂದರ್ಭದಲ್ಲಿ ನಮ್ಮ ಮಾಧ್ಯಮ ಕ್ಷೇತ್ರ ಒಂದು ಕ್ಷೇತ್ರವನ್ನು ತಾವು ಯಾಕೆ ಪರಿಗಣಿಸಬಾರ್ದಾಗಿತ್ತು ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಹಾಗಾಗಿ ಇವತ್ತು ನಾನು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪತ್ರಕರ್ತರ ಪರವಾಗಿ ನಾನು ಹೃದಯಪೂರ್ವಕವಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಇವತ್ತು ಸಾಕಷ್ಟು ನೊಂದಿದ್ದೀವಿ ಸರ್, ನಾವು ಸಾಕಷ್ಟು ಜನ ಇವತ್ತು ನೋಡಿ ನಿನ್ನೆ ತಾನೇ ಸಾಕಷ್ಟು ಇನ್ಸಿಡೆಂಟ್ಗಳಾಗಿದ್ದಾವೆ. ಕೆಲವರಿಗೆ ಪತ್ರಕರ್ತರಿಗೆ ವಿಶೇಷ ಕೋಟಾ ಕೊಡಿಸಿ ಅಂತ ಹೇಳ್ಬಿಟ್ಟು ಜನಪ್ರತಿನಿಧಿಗಳು ಹೇಳಿಕೆ ನೀಡಿದ್ದಾರೆ. ಪರಂತು ಇವತ್ತು ಪತ್ರಕರ್ತರು ಆಕ್ಸಿಜನ್ ಅಥವಾ ಸೂಕ್ತ ಬೆಡ್ ವ್ಯವಸ್ಥೆ ಇಲ್ಲದೆ ಸತ್ತೋಗ್ತಕ್ಕಂಥ ಪರಿಸ್ಥಿತಿ ಆಗಿದೆ. ನೀವೇನು ಪ್ರಿಪರೇನ್ಸ್ ಕೊಟ್ರಿ ನಮಗೆ? ಅರೆ ಸ್ವಾಮಿ, ನಾವು ಸಮಾಜ ಸೇವೆ ಕೆಲಸ ಮಾಡ್ತಾ ಇರೋರು, ನಮ್ಗೆ ಯಾವುದೇ ರೀತಿ ಸಾಲ ಸೌಲಭ್ಯ ಇಲ್ಲ. ನಮ್ಮ ಪತ್ರಕರ್ತರು ಅಂತ ಹೇಳ್ಬಿಟ್ಟು ಎಲ್ಲ ಬ್ಯಾಂಕ್ ಅವರು ದೂರ ಇಡ್ತಾರೆ.
ನಮ್ಮನ್ನ ಈ ರೀತಿ ಇದು ಮಾಡ್ತಾ ಇದ್ದಾಗ ತಾವು ಇಂಥ ಸಂದರ್ಭ ವಿಶೇಷ ಪ್ಯಾಕೇಜ್ ಅಂತ ಇಂಥ ಸಂದರ್ಭದಲ್ಲಿ ನಮ್ಮನ್ನ ಯಾಕೆ ಕೈ ಬಿಟ್ರಿ? ನಮ್ಮನ್ನ ಸಹ ಪರಿಗಣಿಸಿ, ನಾವೇನು ದುಡಿತಾ ಇಲ್ವಾ? ಹಾಗಾಗಿ ಇವತ್ತು ಕೇಳಲ್ಪಟ್ಟೆ ಸಾಕಷ್ಟು ಹಲವಾರು ವಿವಿಧ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ತಮಗೆ ಮನವಿ ಕೊಟ್ಟಿದ್ದಾರೆ. ಹಾಗಾಗಿ ದಯವಿಟ್ಟು ಇವೆಲ್ಲವನ್ನು ಮನ್ನಿಸಿ, ದಯವಿಟ್ಟು ಕೂಡಲೇ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಪತ್ರಕರ್ತರನ್ನ ದಯವಿಟ್ಟು, ಅದರಲ್ಲೂ ಬೇಡ ಎಲ್ಲ ಮುದ್ರಣ ಮಾಧ್ಯಮ, ಎಲ್ಲ ಎಲೆಕ್ಟ್ರಾನಿಕ್ ಮಾಧ್ಯಮ, ಅದೇ ರೀತಿ ಎಲ್ಲ ಗ್ರಾಮೀಣ ಪ್ರದೇಶದ ಪತ್ರಕರ್ತರು ದಯವಿಟ್ಟು ಪತ್ರಕರ್ತರು ಒಂದು ಪಟ್ಟಿ ಮಾಡಿ, ದಯವಿಟ್ಟು ಪ್ರತಿಯೊಬ್ಬ ಪತ್ರಕರ್ತರಿಗೂ ಸಹ ಏನು ಅವರು ಯೂಟ್ಯೂಬ್ ಇರ್ಬೋದು ಅಥವಾ ಸಾಮಾಜಿಕ ಜಾಲತಾಣ ಇರ್ಬೋದು ಅಥವಾ ವಾರಪತ್ರಿಕೆ ಅಥವಾ ಪಾಕ್ಷಿಕ ಪತ್ರಿಕೆ, ಮಾಸಿಕ ಪತ್ರಿಕೆ ಅಥವಾ ದಿನಪತ್ರಿಕೆ ಅಥವಾ ಏನು ಅವರು ಮುದ್ರಣ ಮಾಧ್ಯಮ ಅಥವಾ ಎಲೆಕ್ಟ್ರಾನಿಕ್ ಕೆಲಸ ಮಾಡ್ತಾ ಇರ್ಬೋದು, ಅವ್ರನ್ನೆಲ್ಲ ಗುರುತಿಸಿ ದಯವಿಟ್ಟು ಪತ್ರಕರ್ತರ ಒಂದು ಹಿತಾಸಕ್ತಿಯನ್ನು ತಾವು ಮನ್ನಿಸಿ ದಯವಿಟ್ಟು ಅವ್ರಿಗೆ ವಿಶೇಷ ಒಂದು ಪ್ಯಾಕೇಜನ್ನು ಬಿಡುಗಡೆ ಮಾಡಿ, ನಮಗೂ ಸಹ ಒಂದು ಸಹಾಯಧನ ಪ್ಯಾಕೇಜನ್ನು ಬಿಡುಗಡೆ ಮಾಡಿ, ನಮ್ಮನ್ನು ಸಹ ರಕ್ಷಣೆ ಮಾಡಿ, ನಾವು ಸಹ ಸಮಾಜದಲ್ಲಿರ್ತಕ್ಕಂಥ ನಾಲ್ಕನೇ ಅಂಗ, ಹಾಗಾಗಿ ನಮಗೂ ಸಹ ಪ್ರಿಫರೆನ್ಸ್ ಕೊಡಿ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ವಾರ್ತಾ ಇಲಾಖೆ ಸಚಿವರಿಗೆ, ನಮ್ಮ ಏನು ಕರ್ನಾಟಕ ಪ್ರೆಸ್ ಕ್ಲಬ್ನ ರಾಜ್ಯಾಧ್ಯಕ್ಷರಾದ ಟಿ ಶಿವಕುಮಾರ್ ನಾಗರನವಿಲೆ ಅವರ ಮಾರ್ಗದರ್ಶನದಲ್ಲಿ ನಾವು ಮುನ್ನಡೀತಾ ಇದ್ದೀವಿ. ಹಾಗಾಗಿ ಎಲ್ಲ ಪದಾಧಿಕಾರಿಗಳ ಪರವಾಗಿ, ಎಲ್ಲ ಪತ್ರಕರ್ತರ ಪರವಾಗಿ ನಮ್ದೊಂದು ಮನವಿ. ನಮಸ್ಕಾರ, ಥ್ಯಾಂಕ್ ಯು. ವೀಕ್ಷಕರೇ, ಈಗ ನಾನು ಸ್ಟುಡಿಯೋದಿಂದ ಹೊರಗಡೆ ಹೋಗ್ತಾ ಇದ್ದೀನಿ. ನೋಡಿ, ಈಗ ಕರೋನಾ ಇದೆ. ಕರೋನಾ ಸಂದರ್ಭದಲ್ಲಿ ನಾನೀಗ ಹೊರಗಡೆ ಹೋಗ್ತಾ ಇದ್ದೀನಿ, ಮಾಸ್ಕ್ ಹಾಕ್ತಾ ಇದ್ದೀನಿ. ನೋಡಿ, ನೀವು ಮಾಸ್ಕ್ ಹಾಕಿ ನಿಮ್ಮ ಜೀವನವನ್ನು ನೀವೇ ರಕ್ಷಿಸಿಕೊಳ್ಳಿ, ಅಂತರವನ್ನು ಕಾಯ್ದುಕೊಳ್ಳಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಾನಿನ್ನು ಸ್ಟುಡಿಯೋದಿಂದ ಹೊರಗಡೆ ಹೋಗ್ತಾ ಇದ್ದೀನಿ.